ಗವರ್ನಮೆಂಟ್ ವೆಬ್ಸೈಟ್ ಅಲ್ಲಿ ಏನಿದೆ ಅಂತಂದ್ರೆ, ಸೊ ಈ ಗವರ್ನಮೆಂಟ್ ವೆಬ್ಸೈಟ್ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಕರೆಂಟ್ ರಿಕ್ರೂಟ್ಮೆಂಟ್ ಏನಿದೆ ಅಲ್ಲ, ಸೊ ಈ ಕರೆಂಟ್ ರಿಕ್ರೂಟ್ಮೆಂಟ್ ಮೂಲಕ ನಾವು ಹೋಗಿದ್ದೆ ಕರೆ ಆದ್ರೆ ಈ ಪೊಲೀಸ್ ಏನು ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಲ್ಲ, ಸೊ ಆ ರಿಕ್ರೂಟ್ಮೆಂಟ್ ಮಾಹಿತಿ ನಮಗೆ ಡೀಟೇಲ್ ಆಗಿ ತಿಳಿಯುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಪೊಲೀಸ್ ರಿಕ್ರೂಟ್ಮೆಂಟ್ 2020 ಅಂತ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಏನ್ ಸಿಗುತ್ತಂದ್ರೆ, ಈ ರೀತಿಯಾದಂತ ಒಂದು ಪೇಜ್ ನಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ರಿಕ್ರೂಟ್ಮೆಂಟ್ ಕುರಿತಾದ ಒಂದು ಪೇಜ್ ಇದು. ಈ ರಿಕ್ರೂಟ್ಮೆಂಟ್ ಅಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಪೇಪರ್ ಅಡ್ವರ್ಟೈಸ್ಮೆಂಟ್ ಅವರನ್ನ ನೀಡಿದ್ದಾರೆ. ಸೊ ಪೇಪರ್ ಅಡ್ವರ್ಟೈಸ್ಮೆಂಟ್ ಅನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯ ಪೊಲೀಸ್, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಸೇರಲು ಒಂದು ಸುವರ್ಣ ಅವಕಾಶ. ಇಲ್ಲಿ ಕರ್ತಕ್ಕಂತ ಹುದ್ದೆಗಳು 2672 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಯಾವ ಒಂದು ಹುದ್ದೆಗಳನ್ನ ತುಂಬಕೋತಾ ಇದ್ದಾರೆ ಅಂದ್ರೆ, ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ 2420 ಹುದ್ದೆಗಳನ್ನ ಕರೆಯಲಾಗಿದೆ. ಅದೇ ರೀತಿಯಾಗಿ ಬ್ಯಾಂಡ್ಸ್ಮನ್ ಏನಿದೆ ಅಲ್ಲ, ಅದು 752 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು www.ksp.government.in ಗೆ ಹೋಗ್ಬಿಟ್ಟು ಲಾಗಿನ್ ಆಗಿ ಆನ್ಲೈನ್ ನಲ್ಲಿ 18 ಮೇ 2020 15 ಜೂನ್ 2020 ವರೆಗೂ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇದು ಪೇಪರ್ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಇದರ ಡಿಟೇಲ್ ಮಾಹಿತಿ ಮೇ 18 ನಂತರ ನಮಗೆ ನೋಟಿಫಿಕೇಶನ್ ನಮಗೆ ಅವೈಲೇಬಲ್ ಆಗುತ್ತೆ. ಆ ನೋಟಿಫಿಕೇಶನ್ PDF ನ ನಿಮ್ ಜೊತೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಅಂದ್ರೆ ಈ 2420 ಹುದ್ದೆಗಳನ್ನ ಸೊ ಯಾವ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ, ಅದೇ ರೀತಿಯಾಗಿ 752 ಹುದ್ದೆಗಳನ್ನ ಯಾವ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ, ಆಮೇಲೆ ಅದಕ್ಕೆ ಬೇಕಾದಂತ ಎಲಿಜಿಬಿಲಿಟೀಸ್ ಏನು ಅಂದ್ರೆ ಎಜುಕೇಶನಲ್ ರಿಲೇಟೆಡ್ ಆದಂತ ಎಲಿಜಿಬಿಲಿಟಿ ಆಗಿರ್ಬಹುದು, ಏಜ್ ರಿಲೇಟೆಡ್ ಆಗಿರಬಹುದು, ಆಮೇಲೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಡಿಟೇಲ್ ಆಗಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಇದು ಪೇಪರ್ ಅಡ್ವರ್ಟೈಸ್ಮೆಂಟ್ ಸ್ನೇಹಿತರೆ. ಇದು ಮೇ 18 ನಂತರದಲ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ನೋಟಿಫೈ ಮಾಡ್ಬೇಕು ಅನ್ನೋಕ್ಕೋಸ್ಕರ ಈ ವಿಡಿಯೋನ ನಾವು ನಿಮ್ಗೆ ಶೇರ್ ಮಾಡಿದ್ದೇವೆ. ಥ್ಯಾಂಕ್ ಯು.